ಏನ್ ಮಾಡ್ತಾರ ಒಳಗಡೆ ಹೋಗ್ತದಲ್ಲ ಈಗ ಹಾಲು ಹಿಂಡಕ್ ಹೋಗ್ತಾರೆ. ಹಾಲು ಹಿಂಡಕ್ ಹೋಗ್ತಾರ? ನಾವು ಹೋಗ್ಬೇಕಲ್ಲ ಒಳಗಡೆ. ಓರಿ ಓರಿ ಸರ್, ಫುಲ್ ಎನರ್ಜಿ ಬಂದ್ಬಿಡ್ತು ಸರ್. ಮತ್ತೆ ಯಾಕೆ ರೈತರು ತಗೊಂಡೋಗ ಗೌರ್ಮೆಂಟ್ ಗೊಬ್ಬರ ಹೋಯ್ತಾರಲ್ಲ? ಅವೆಲ್ಲ ಉಚ್ಚಕಲ್ಪು ಸ್ವಾಮಿಗಳು ಅವ್ರ ಓಮನಿಯ ಓಮರಿಯ ಓಕೆಂಚ ಓಜವರ ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ ಆಕರ್ಷಿಸಿದ್ದ ರೂಪ ಲಾವಣ್ಯ ಸೌಂದರ್ಯಗಳೆಲ್ಲ ಇಲ್ಲವಾಗಿ ಎಂದು ನಾನು ಮುದುಕಿಯಂತೆ ಕಾಣುತ್ತಿದ್ದೇನೆ. ಚಂದಗಿ ಗಣಮಕ್ಕಳಾದವರು ಚಂದಗಿ ಲಕ್ಷಣವಾಗಿ ಹಾಕ್ಯಂತಾರ ಮಾ ಹಿಂಗೆ ನಿಂದ ಕಲ್ತಾರೆ ಯಾವನಾರ ಈಗೆಲ್ಲ ಹಳೆ ಬಟ್ಟೆ ತಗೊಂಡು ಹೋಗಿದ್ದಾರೆ ಈಗ. ವಾಚ್ ವಾಚ್ ಇರ್ಲೇಬೇಕು. ವಾಚ್ ಇರ್ಲಿ ನಿದ್ರೆ ಹಾಕಿಲ್ರಿ? ಯಾವಾಗ ತಗೊಂಡ್ರಿ ವಾಚ್? ಅರೆ ಭಾಳ ಸಾತ್ರಿ. ಮೊದಲು ವಾಚ್ ಕೊಟ್ಟಿದ್ರಾ? ಮುಜಾಗ ಬೀಗ್ರೆ ವಾಚ್ ಹಾಕಿಲ್ರಿ. ನನಗೆ ಹಾಕ್ಲಿಲ್ವಾ? ಹಾಕಿಲ್ರಿ. ಅವ್ರು ಯಾಕೆ ಬಡವ್ರು? ಅವ್ರು ಅವ್ರಿಗೆ ಉಣ್ಣಕ್ ಊಟ ಇದ್ದಿಲ್ರಿ ಅವಾಗ. ನಿಮ್ಮ ಹೆಂಡತಿ ಮನೆಯವ್ರಿಗೆ ಉಣ್ಣ ಊಟ ಅಲ್ದಿರ ಮನೆ ಮಾಡ್ಕೊಂಡಿದ್ದೀರಾ? ಅಂತ ಮತ್ತೆ ಹಂಗೆ ಬಿಡ್ಗಡಿಲ್ರಿ. ಹಾಂ ಮಾಡ್ಕೊಂಬಿಟ್ಟಿದ್ರ ಅವಾಗ. ಇನ್ನು ಎದ್ದಿಲ್ಲ ಮಲಗವ ಇನ್ನ. ಇನ್ನು ಮಕ್ಕಂದ್ರ ಇನ್ನೊಂದು ಇಬ್ಬರು ಅದಾರ ಇನ್ನು ಮಕ್ಕಂದ್ರ. ಇವರು ಎರಡು ಮರಿ ಕಡಿಗೆ ಅವ್ರು ನೋಡ್ಲವ, ನಾಗಿ ಹಾಕ್ಲಿಲ್ಲ ನೋಡ್ಲವ. ಅವ್ರಿಗೆ ಕೆಲವು ಮರಿ ಕರಿ ಮರಿ ಯಾಕೆ ಆಚೆ ಬಿಟ್ಟಿದ್ರಿ ಅವನ? ಎಲ್ಲರ ಕಡಿಗೆ ಬಂದವ್ರೆ ಹಂಗೆ ಬೇಲೆ ಇಲ್ಲೇ ಹೊಂಟು ಹೊಂಟ್ರ ಅವೇ ನುಗ್ಗು ಬಂದವೆ. ಹ್ಞೂ ಎಲ್ಲರ ತೆಗಿರ್ತಿದ್ದಲ್ರಿ. ಅವು ಮುಂಜಾನೆ ಹಿಡ್ಕೊಳಕ್ ಹೋದೆ ಸಿಗ್ಲಿಲ್ಲ ಅದು. ಮತ್ತೆ ಹಂಗೆ ಒಳಗೆ ಬಿಟ್ಟೈತೆ ಅನ್ನ ಸರ್. ಅದು ಜಂಪ್ ಮಾಡಿ ಬರ್ತಾವೆ ನಮ್ಮ ಕಾಯ್ಕೆ ನೋಡ್ರಿ ಹಿಡಕ್ಕೆ. ತಟ್ಟಿ ಬಿಡೋದು ಹಾಲು ಹಿಡ್ಕೋದು ಎಲ್ಲ ತಮಗೆ ಮಾಡ್ತಾರೆ. ಕುಡಿಲಿ ಹಾಲು ಹಿಡ್ಕೋತೀರಾ? ಹ್ಞೂ ಹಿಡ್ತಾರೆ. ಏನು ಮಾಡ್ತಾರೆ ಹಿಡ್ಕೊಂಡು? ಅವು ಮಜ್ಜಿಗೆ ರೀ, ಮತ್ತು ಬೆಣ್ಣೆ, ಹ್ಞೂ ಮಕ್ಕಳು ಉಣ್ಣಕ್ಕೆ ರೀ. ಒಂದು ಕುರಿ ಎಷ್ಟು ಹಾಲು ಹಿಡಿತೆ? ಯಾವ ಏನು ಭಾಳ ಇಲ್ರಿ, ಈಗ ಹಾಲಿಲ್ಲ ಹೋಗ್ಬಿಟ್ಟವು. ಹ್ಞೂ ಕಡಿಮೆ ರೀ, ಒಂದು ವಾಟ್ಗೆ ಅರ್ಧ ವಾಟ್ಗೆ ಕುಡ್ತಾವ್ರಿ. ಹಾಂ ಒಂದು ವಾಟ್ಗೆ ಅಂದ್ರೆ ಎಷ್ಟು? ಒಂದು ಇಟ್ಟು ವಾಟ್ ಚಹಾ ಕುಡಿಯೋ ಕಪ್ ಇರ್ತದಲ್ಲ. ಹಾಂ ಆಡ್ ಕೊಡ್ತಾವ ಒಂದು ಗ್ಲಾಸ್. ಹ್ಞೂ ಓಕೆ. ಎಲ್ಲಿ ಹಾಲು ಹಿಂಡಕೈತೇನ್ರಿ? ಮತ್ತೆ ಹಿಂಡ್ತಾ ಇದ್ರಿ? ಹಿಂಡಕೈತೇನು ಎಲ್ಲಿ ಹಿಂಡ್ತಾವ್ರ ಹಾಲು ಬರ್ಮಾ? ಈಗ ಆಡು ಮರಿ ಕುರಿ ಮರಿ ಒಟ್ಟಿಗೆ ಬಿಡೋಂಗಿಲ್ಲ. ಇಲ್ಲ ಬಿಡ್ಗ್ರಿ ಸರ್ ಅವನ್ನ. ಏನು ಏನಾಗುತ್ತೆ? ಇವು ಭಾಳ ಆಗಿಬಿಡ್ತಾವಲ್ರಿ, ಬೇಲಿ ಕಿಡ್ತಾವು. ಹ್ಞೂ ಬೇಲಿ ಕಿಡ್ಬಿಟ್ರೆ ಮತ್ತೆ ದುವಾರಿ ಬೇಲಿ ಅಲ್ರಿ ಇದು. ಹ್ಞೂ ತಂದಿರ್ತಾವಲ್ಲ ಇದನ್ನ ಕಳೆದ್ಬಿಡ್ತಾವು. ಹೌದಾ? ಹ್ಞೂ ಕಿಡ್ತೇವು. ಹ್ಞೂ ಕಡ್ದು ತುಂಡು ಮಾಡಿಬಿಡ್ತಾವ, ಹಳಿಸಿ ಒಂಟು ಒಂಟು ಹೋಗ್ಬಿಡ್ತಾವ. ಹ್ಞೂ ಅರಚಿ ಅದು ಮಾ ಬೇರೆ ಹಾಕಿರ್ತಾವ. ಈಗ ಇವೆಲ್ಲ ರಾತ್ರಿ ಎಲ್ಲ ಹಿಕ್ಕಿ ಹಾಕಿದವ? ಹಾಕಿವಲ್ರಿ ಗೊಬ್ಬರ ಹೆಂಗೆ ಬರೈತೆ ಅಲ್ರಿ. ಹ್ಞೂ ಇದೆಲ್ಲ. ಹ್ಞೂ ಈಗ ಇದು ಲಾಭ ಇದೆಲ್ಲ ದೊಡ್ಡ ಲಾಭ ನೋಡ್ರದು. ಹ್ಞೂ ಅವ್ರು ಗುರುತಿರಲಿಲ್ಲ ಮಗಣ್ಣರಿಗೆ. ಹ್ಞೂ ಅವ್ರು ಏನು ಮಾಡ್ತಾರೆ, ಸರ್ಕಾರ ಒಬ್ಬರು ತಂದ್ರೆ ಹಾಕಿರೋಣ ಜೀವನ ಮಾಡಿಬಿಡ್ರಣ. ಹ್ಞೂ ಹಂಗಾಗಿ ಸರ್ಕಾರ ಗೊಬ್ಬರ ಹಾಕಿ 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 ಪೋತ್ಸಾಹ ಕೊಡ್ಲಂಗೆ ಆಗ್ಬಿಡವು ಭೂಮಿ. ಸರ್ಕಾರಿ ಗೊಬ್ಬರ ಅಂದರೆ ಈ ಯೂರಿಯಾ ಡಿ ಎ ಪಿ ಹಾಕಿದ್ರೆ ವರ್ಕ್ ಆಗಲ್ಲ ಅದು? ವರ್ಕ್ ಇಲ್ಲ ಇಲ್ಲರ ಅವು ಸುಳ್ಳ ಎಲ್ಲ ನಾನು ಮಾಡ್ತೀನಿ ನೀನು ಮಾಡ್ತೀನಿ. ಹ್ಞೂ ಎರೆಹುಳು ಗೊಬ್ಬರ ಅಂತಂದ್ರೆ ಎರೆಹುಳು ಗೊಬ್ಬರ ಇದ್ರ ಮುಂದಕ್ಕೆ ಅವೆಲ್ಲ ಎಡಿ ಈ ಕಾಲಕಾಲಕ್ಕೆ ಬಂದಂತರಿ ಇದು. ಹ್ಞೂ ಇವೆಲ್ಲ ನಡವರ್ಕ್ ಬಂದು ಅಷ್ಟು. ಬಟ್ ಮೊದಲಿಂದ ಇದೇ ಮಾಡ್ತಾರೆ ನಮ್ಮ ಹಿರಿಯರು. ಇದ್ರಿಂದ ಗೊಬ್ಬರ ರೀ ಈ ಒಳ್ಳಿ ಉಳಿ ಮತ್ತೆ ನೋಡ್ರಿ ಈಗ ಓದ್ತಲ್ರಿ ಈಗ ಬೆಳೆದಂಗೈತಲ್ರಿ ಈಗ ಈ ದವಾಸಿ ಒಂದು 50-40 ಬಂಡಿ ಗೊಬ್ಬರ ಇರ್ತದ್ರಿ ಒಬ್ಬರು ತಮ್ಮ ಮೊಲಕ್ಕೆ. ಈಗ ಯಾರು ತರ್ತಾರ್ರಿ ಗೊಬ್ಬರನ? ಮನೆ ಮುಂದೆ ಎತ್ತಿಲ್ಲ ದನ ಇಲ್ಲ ಎಲ್ಲ ದೂರ ಆಗಿಬಿಟ್ಟು. ಎತ್ತು ಬಂಡಿ ಅನ್ನೋದು ದೂರ ಅದು ಬೈಕ್ ಹಾಕಿದ್ ಉಚ್ಚು ಹಾಕಿ ಹೋದಾಗ ಎಲ್ಲಿ ಅಂತಾರಂದ್ರೆ ಅವ್ರು. ಹಾಂ ಎತ್ತು ಬಂಡಿ ಅನ್ನೋದು ದೂರ ಅದು ಮತ್ತೆ ಎಣ್ಣೆ ಒಳಿದಪ್ಪರ ಕೈ ನಾರ್ತಂದು ಸಬ್ಬಚ್ಚಿ ಕೈ ತಳ್ತಾರೆ ಅವರು. ಹ್ಞೂ ಅಂತಾರ ಊಟ್ಬಿಟ್ರು ಜನ.
ಯಾಕೆ ಹಿಂಗಾಯ್ತು? ಕಾಲ ತಿರುವರ್ಗ ಆಗೈತಿ ಬಿಡತ್ತೆ ರೀ. ಅಲ್ಲ ನಾವು ಈಗ ನೋಡಕ್ಕೈತೀವಿ ರೀ, ಕುರಿಕಾಯರು ಏನು ಮಾಡ್ತಾರೆ ರೀ, ಪ್ಯಾಂಟ್ ಹಾಕಿ ಕುರಿಕಾಯ್ತಾರೆ, ಮೊಬೈಲ್ ಹಿಡ್ಕೋದು ಕುರಿಕಾಯ್ತಾರೆ, ಎಲ್ಲ ದೂರ ಅದಾವೆ. ಈಗ ನಾವು ಎಲ್ಲಿ ನೀರು ಸಿಗಲಿಲ್ಲ ಮನೆ ಬರಕ್ಕೆ, ಎಲ್ಲರೂ ಹೊರತಿ ಕೂಡಿ ಹೋಗಿ ನೀರು ಕುಡಿದು ಬರ್ತಾ ಇರಲಿ, ಅಪ್ಪ ಸ್ವಲ್ಪ ನುಡ್ಕೀತಿರಲಿ ಕುರಿನ ಅಂತ ಬಿಟ್ಟು ಹೋಗ್ತೀವಿ. ಈಗೆಲ್ಲ ಇಲ್ಲ, ಆ ಕಾಲ ಹೋತದೆ. ಈಗ ಹಿಂದ ಎಚ್ಕೊಂಡ್ ಫೋನ್ ಮಾಡಿ ನೀರು ತಗೊಂಡ್ರೆ ಒಂದು ಬಾಡಿಲ್ ಅಂತ ಅಂತಾರೆ. ಈಗ ಕಾಲ ಬೇರೆ, ಆಗಿನ ಕಾಲ ಬೇರೆ. ಒಟ್ಟು ಭೂಮಿಗೆ ಕುರಿ ಗೊಬ್ಬರ ಒಳ್ಳೇದು, ಕುರಿ ಗೊಬ್ಬರ ತಂದು ಗೊಬ್ಬರ ಮುಂದಾಕತ್ ರೀ, ಎರಡು ಇದ್ರೆ ಸಾಕು. ಯಾಕಂದ್ರೆ ಒಂದು ಪೀಕ್ ರೀ ಹುಚ್ಚಿ ಬೆಳಿತೈತಿ ರೀ. ಈಗ ಒಂದು ಪೀಕ್ ಗೊಬ್ಬರ ಬೆಳೆದ್ಬಿಡುತ್ತೆ, ಎರಡು ಪೀಕ್ ಬೇಕಾದ್ರೆ ಬೆಳ್ಕಲ್ಲ, ಅವ್ರು ಮೂರು ಪೀಕ್ ಸ್ವಲ್ಪ ಬೆಳ್ಪಡ್ತಾರೆ ಅಲ್ಲೇ ಪೀಕ್. ಈಗ ಇವತ್ತು ಇಲ್ಲಿ ಕಟ್ಟಿದಿರಲ್ಲ ಇದು ಬೆಲೆ ಹಾಕಿ, ನಾಳೆ ಬೇರೆ ಕಡೆ ಕಟ್ತೀರಾ? ನಾ ಇವತ್ತು ಈಗ ಬಡ್ಬಿಡ್ತಾರೆ ಈಗ, ಈಗ ಅಲ್ಲಿ ಕಿತ್ತಾರೆ ಹಿಡ್ಕ ಬೇರೆ ಕಡೆ ಬಿಡಿದಾರೆ. ಕಿಳ್ತಾರಲ್ಲ ಆಲ್ರೆಡಿ, ಇನ್ನು ಕಿತ್ತಾರೆ ಹಿಡಕ್ಕೆ. ಹಾಂ, ಕಿತ್ತು ಮತ್ತೆ ಮುಂದಕ್ಕೆ ಕಿತ್ತಾರೆ. ಹಾಂ, ಮುಂದಕ್ಕೆ ಮತ್ತೆ ಜೀವನ ಮಾಡೋದು ಅಷ್ಟೇ. ಏನು ಮಾಡ್ತಾರೆ ಅವ್ರನ್ನ ಒಳಗಡೆ ಹೋಗ್ತದಲ್ಲ? ಈಗ ಹಾಲು ಹಿಂಡಕ್ಕೆ ಹೋಗ್ತಾರೆ. ಹಾಲು ಹಿಂಡಕ್ಕೆ ಹೋಗ್ತಾರ? ನಾವು ಹೋಗ್ಬೇಕಲ್ಲ ಒಳಗಡೆ. ಓರಿ ಓರಿ, ಓಹ್ ಬರ್ರಿ ಸರ್. ಈಗ ಕರ್ಕ ಬೇರೆ ಪಚ್ಚಕ್ಕೆ ಪೂರ್ತಿ ಗೊಬ್ಬರ ಹಾಕಿದೆ ಸರ್. ಅನ್ನ ಪನ್ನ ಹೆಣ್ಕೆ ಊಟ ಮಾಡಿ ಕುಡಿತೀವಿ, ಕುಡಿಯಲ್ಲ ಕುಡಿತೀವಿ ಕುಡಿರಿ. ನಾನು ಕುಡಿಲ್ಲ, ಕುಡ್ರಿ ಕುಡ್ರಿ. ಸರ್ ಫುಲ್ ಎನರ್ಜಿ ಬಂದ್ಬಿಡ್ತು ಸರ್, ಶಕ್ತಿ ಬಂದ್ಬಿಡ್ರಿ, ಫುಲ್ ಭೀಮ ಆಗ್ಬಿಟ್ಟೆ. ಅಣ್ಣ ತಗೋಣ. ಎಷ್ಟು ಕುರಿ ದಿಂಡ್ತಾರೆ ಅವರು? ಒಂದು 20-30 ಅದಾವ ಅಷ್ಟೇ. ಮರಿ ಭಾಳ ಅದಾವಲ್ಲ ರೀ, ಮರಿ ಭಾಳ ಕೊಡವದವ, ಹಂಗಾಗಿ ಇದು ಮಾಡಿಲ್ಲ. ಈಗ ಮೇನ್ ಇವ್ರು ಹೊಲಕ್ಕೆ ತಂದು ಬಿಟ್ಟಿರೋದು ಈ ಗೊಬ್ಬರದ ಕಾರಣಕ್ಕೆ. ಈ ಗೊಬ್ಬರದ ಕಾರಣಕ್ಕೆ ನೋಡಿರೋದು ಇದು, ಇದು ಏನು ಮಾಡ್ತದೆ ಈಗ, ಇದು ಹುಚ್ಚು ಓದತ್ತೆ. ಈಗ ಹುಚ್ಚಿ ಗೊಬ್ಬರ ಇದು ಅಷ್ಟು ಇದು ಐತೆ, ಇದು ಇದು ಬೇರೆ ಸತ್ತು ಕೊಡತೈತಿ, ಇದು ಬೇರೆ ಸತ್ತು ಹುಚ್ಚೆ ಬೇರೆ ಕೊಡ್ತದೆ ನೋಡಿ. ಇದು ಮಣ್ಣು, ಈ ಮಣ್ಣಿಗೆ ಈ ಕುರಿ ಪಿಕ್ಕೆ ಹಿಂಗೆ ಸೇರಿಸ. ಇದು ಇದು ರೀ ಕೊಬ್ಬರಿ ಇದೆ, ಇದು ಬೆಲ್ಲ. ಆಹಾ, ಇದು ಬೆಲ್ಲ, ಇದೆರಡು ಕಲಿಸಿದಾಗ ಆ ಪೋಸ ಕೊಡ್ತೈತಿ, ಪೀಕ್ ಮ್ಯಾಕ್ ಬರ್ತೈತಿ, ಡಬಲ್ ಆಗುತ್ತೆ. ಹಾಂ, 20 ಬೆಳೆದು 40 ಬೆಳೆ, 40 ರೂಪಾಯಿ. ವಾವ್, ಇಷ್ಟ ನೋಡ್ರಿ. ಏನಿಲ್ಲ, ಮತ್ತೆ ಯಾಕೆ ರೈತರು ತೊಗೊಂಡೋಗ ಗೌರ್ಮೆಂಟ್ ಗೊಬ್ಬರ ಹೋಗ್ತಾರಲ್ಲ? ಅವೆಲ್ಲ ಉಚ್ಚಕಲ್ಪ ಸ್ವಾಮಕ್ಕಳು ಅವ್ರ ಉತ್ಸರವ್ರು. ಈಗ ಅದಕ್ಕೆ ಕೂಡ ಬದಲು ನಮ್ಮಂಥ ರೈತರಿಗೆ ಒಂದು 4 ಕೊಟ್ಟು ಅಟ್ಟಿ ಹಾಕಿದ್ರೆ ಸ್ವತಃಪ್ಪ ಬೇಕಾದಂಗೆ ಸಂಪತ್ತು ಕಳಿಸ್ಬೋದು ಅವರು. ಅಲ್ಲೋ, ಬರೀ ಪೋಸ ಗೊಬ್ಬರ ತಂದು ಹಾಕಿದ್ರೆ ಎಲ್ಲ ಭೂಮಿ ಬೆಂಡ್ ಮಾಡಿಬಿಟ್ರೆ ಏನು ಬೇಕ ಬರೋಂಗಿಲ್ಲ. 20 40 ಆಗದ, ಏನು ಒಂದು ವರ್ಷ ಕೈ ಕೊಟ್ಬಿಡ್ಬಾರೋ ಮರೆ ಇವ್ರು ಇದು ಅಂತಾರ. ಅಲ್ಲ ಸುಳ್ಳರೇ ಅವರು ಮಾಡ್ತಾರಲ್ಲ, ಗೊಬ್ಬರ ಹಾಕಿ ಗೊಬ್ಬರ ಹಾಕಿ. ಏನಪ್ಪ ಇವತ್ತು ಈ ಕಾಲಕ್ಕೆ ಸರಿಯಾಗಿ ಅಂತಂದ್ರೆ 1-2 ಹಾಕಿ ಬೆಳ್ಕೋಬೋದು. ಇಲ್ಲ ಇಲ್ಲ ಅಂತ ಅವ್ರು 6-10 ಬಿಸಿಕ್ರೆ 20 ಗೊಬ್ಬರ ಹಾಕ್ತಾರೆ. ದೊಡ್ಡನ್ನ ದೊಡ್ಡ ತಾಯ್ಬಿಡಕ್ಕಂತ ಅದೆಲ್ಲ ಸುಟ್ಕೊಂಡು ಹೋಗೈತೆ, ಸುಟ್ಕೊಂಡು ಹೋಗುತ್ತೆ, ಸುಟ್ಕೊಂಡು ಹೋಗಿ. ಒಟ್ಟು ಲೆಕ್ಕಾಚಾರ ಇಲ್ಲ, ಎಲ್ಲ ಇಲ್ಲರಿ. ಏನಾದ್ರು 2 ಗೊಬ್ಬರ ಹಾಕಿಬಿಟ್ಟೆ ಪೀಕ್ ನೋಡ್ಬೇಕ್ರಿ ಅಂತಂದ್ರೆ ಅದೇನು ನೋಡೋಕೆ ಚಂದ ಬರ್ತೈತಿ. ಇಲ್ಲಿ ಬಂದು ರೊಟ್ಟಿ ಸುಡೋಕೆ ಹಚ್ಚಿ ಕುಡ್ದಾಗೈತಲ್ಲ, ಎಲ್ಲ ವೇಸ್ಟು ವೇಸ್ಟ್ ಆಗೈತಲ್ಲ.
ಇದಂಗಲ್ಲ ಸಾಲಿಡ್ ಗಟ್ಟಿ, ಇದು ಗಟ್ಟಿ ಕೈತ್ರಿ ಅದು. ಯಾಕೆ ಜಗತ್ತು ಹಿಂಗಾಗ್ಬಿಡ್ತಲ್ಲ ಎಲ್ಲ ಈಗ ನೋಡ್ರಿ, ಹೈಬ್ರಿಡ್ ಕಾಲ ಬಂದಾಗಿದ್ದು ಚೇಂಜ್ ಆಗಿಬಿಡ್ತದೆ. ಹೈಬ್ರಿಡ್ ಕಾಲ ಅಂತಾರೆ ಅವಕ್ಕೆ. ನಾವು ಅವನು ಗಟ್ಟಿ ಕಾಳು, ನಾವು ನಮಗೆ ತಿರಿಯೋರಿಗೆ ಏನಪ್ಪ ಹಿಂದಕ್ಕೆ ನೀವು ಗಟ್ಟಿ ಕಾಳು ಉಂಡ್ರಪ್ಪ, ನೀವು ಬೇಕಾದಪ್ಪ ಗಟ್ಟಿಬಿಟ್ಟಿದ್ರಿ. ನಾವು ಹೈಬ್ರಿಡ್ ಕಾಳು ತಿನ್ನೋದಕ್ಕೆ ಏ ನಿಮ್ಗೆ ನಾವು ಬಾಳಾಗಲಿ ಅಂತ ಅವ್ರು ಅಂತ ಹಿಂಗೆ ಹೋಗ್ಬಿಡುತ್ತೆ ಕಾಲ. ಜನ ಹುಚ್ಚರ ಹೊಟ್ಬಿಡಾರೆ, ಉತ್ತರದ ಪೂರ್ತಿ ಉತ್ತರ ಬಿಡ್ರಿ. ನಮ್ಮ ಗೌರ್ಮೆಂಟ್ಗಳು ಯಾಕೆ ಗೊಬ್ಬರ ಕೊಡ್ತಾರೆ, ಮತ್ತು ಗೌರ್ಮೆಂಟ್ ಯಾಕೆ ಇದನ್ನು ತೊಗೊಳಿ ಹೇಳ್ತಾ ಇಲ್ಲ? ಇದು ಹೇಳ್ರಿ, ಅವ್ರು ಲಾಸ್ ಆಗೈತೆ, ಕಂಪ್ನಿ ಲಾಸ್ ಮಾಡ್ಕೊಂಡು ಏನ್ರಿ ಅವ್ರು? ಹ್ಞೂ, ಅವೆಲ್ಲ ಕೋಟ್ಯಾಂಗಟ್ಲೆ ರೊಕ್ಕ ಹಾಕಿರ್ತಾರೆ, ಹೇತ ನನ್ನ ನೀರೈತೆ ಗೊಬ್ಬರ ತಗ ನಿನ್ನ ನೀರ ಗೊಬ್ಬರ ತಗಿರತ್ತ ಅಂತಾರೆ. ಇದನ್ನ ಹಾಕ್ಸಿರ ಅವನು ಹದಿನೈದು ಹಾಕ್ತಿ ಅದೇ ಲೈಟ್ ತಪ್ಪಿಸ್ತೆ ಅದು ಅಂತಾರೆ ಅವ್ರು. ಹ್ಞೂ, ಈಗ ಸರ್ಕಾರಗಳು ಹೇಳ್ಬೇಕಲ್ವ ಇಂಥದ್ದು ಹಾಕ್ಸಿ ಒಳ್ಳೇದು ಅಂತ ಹೇಳ್ತಾರೆ. ಈಗ ಕೆಳಗಲ್ಲ ಇವು, ಹ್ಞೂ, ಇವ್ರೇಲಿ ಕೇಳ್ತಾರೆ ಅವ್ರು. ಹ್ಞೂ, ಈಗ ಅಂಥ ವ್ಯಕ್ತಿಗಳು ಜ್ಞಾನಿಗಳು ಅದಾರೆ ಇಲ್ಲನಗಿಲ್ಲ, ಅವ್ರು ಹೇಳೋದು ಕಮ್ಮಿರೇ. ಹ್ಞೂ, ತಮ್ಮ ಕೈಕೇನ ತಾವು ಮಾಡ್ತಾ ಹೋಗ್ತಾವೆ. ಏನು ದೊಡ್ಡ ಸೌಕರ್ಯ ಆಗ್ಬಿಡ್ಕ, ದೊಡ್ಡ ಸೌಕರ್ಯ ಆಗ್ಬೇಕು. ಯಾವ ಸೌಕರ್ಯಕ್ಕಾರ ಅವರು. ಸೊ ಈ ಯೂರಿಯಾ ಹಾಕಿ ಗೌರ್ಮೆಂಟ್ ಗೊಬ್ಬರ ಹಾಕಿ ಸೌಕರ್ಯ ಅದನ್ನು ಯಾರು ಇಲ್ಲ, ಹೀರೆ ಗೊಬ್ಬರಕ್ಕೆ ಹಾಕಲ್ ಬಿಡ್ರಿ. ಹ್ಞೂ, ಸೌಕರ್ಯ ಅಂತ ಸುಳ್ಳು. ಹ್ಞೂ, ಈಗ ಈ ದಾಳಿಂಬೆ ತೋಟ ಹಾಕ್ತಾರೆ, ಈಗ ಏನು ಮಾಡ್ತಾರೆ, ಕುರಿ ಗೊಬ್ಬರ ಎಲ್ಲಾರು ರೆಪ್ಪ ಹಾಕ್ತವಲ್ರಿ ಅಂತ ತೊಗೊಂಡೋಗಿ ಹಾಕಿ ದ್ರಾಕ್ಷಿ ತೋಟ ಅವ್ನು ಬೆಳಕೈತಾರೆ. ಈಗ ಹೆಚ್ಚಿನ ರೇಟ್ ಐತೆ ರೀ ಈಗ ಕುರಿ ಗೊಬ್ಬರದ್ದು. ಹ್ಞೂ, 80 ರೂಪಾಯಿಗೆ ಒಂದು ಪುಟ್ಟಿ, ಈ ವರ್ಷ ಬೆಳೆದ ನೆಪ್ಪರ ಪುಟ್ಟಿ ಅಂತಪ್ಪರ 80 ರೂಪಾಯಿಗೆ ಒಂದು ಪುಟ್ಟಿ ಅಂತಾರೆ. ಅದನ್ನು ನೀವು ಕುರಿ ಗೊಬ್ಬರ? ಹ್ಞೂ, ಗೊಬ್ಬರ ರೀ. 80 ರೂಪಾಯಿ? 80 ರೂಪಾಯಿ. ಈಗ ಒಂದು 5 ಸೇರು ಇದೆ ಕಾಳು ಪುಟ್ಟಿ. ಹ್ಞೂ, ಅಂಥದ್ದು ತೊಗೊಂಡು ಬಾಗಲಗುಡಿ ಬಿಜಾಪುರ ಕಡೆ ರೀ, ಇನ್ನೂ ಯಾಕೈತಾರೆ ಈಗ ಫುಲ್ ಡಿಮ್ಯಾಂಡ್, ಈಗ ದೊಡ್ಡ ಡಿಮ್ಯಾಂಡ್ ಐತ್ರಿ ಇದು. ಸೊ ಹಂಗಾರೆ ಕುರಿಲಿ ಎಲ್ಲನೂ ಉಪಯೋಗ ಆಗುತ್ತೆ. ಕುರಿದು ಮುಂದಾಗತ್ತೆ ರೀ, ಇದು ಮುಂದಾಗೈತಿ, ದಂದು ಮುಂದಾಗತ್ತೆ. ಒಟ್ಟು ಇವು ನೋಡ್ರಿ, ಇವು ಎಲ್ಲ ಹೀರೆ ಗೊಬ್ಬರ ಅದಲ್ರಿ, ಇದ್ದೋಳ ಹಾಕ್ಬೇಕು, ಕಾಂಪ್ಲೆಕ್ಸ್ ಹಾಕ್ಬೇಕು, ಹೀರೆ ಹಾಕ್ಬೇಕು, ಇನ್ನೂ ಹೇಳ್ತಾರೆ ಅವೆಲ್ಲ ಸುಳ್ಳು ಬಿಡ್ರಿ ಒಟ್ಟು. ಈಗ ಒಂದು ಎಕರೆ ಭೂಮಿ ಇದೆ ಅಂತ ಜಮೀನು ಅಥವಾ ಅಲ್ಲ. ಸೊ ಅದು ಪೂರ್ತಿ ನೀವು ಈ ಥರ ಕುರಿ ತಂದು ತರಪಿಸಿ ಅದನ್ನು ಫಲವತ್ತು ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ನಿಮಗೆ? ಸರ್ ಎರಡಟ್ಟಿ ಮೂರಟ್ಟು ಕೂರತ್ತಾರೆ ನಮ್ಮ ಕುರಿ ಅವ್ರಿ. ಏನು ಇಷ್ಟಲ್ಲ? ಎರಡು ದಿನ ಮೂರು ದಿನ ಕಡೆ ಎರಡು ದಿನ ಒಂದು ಎಕರೆ ಮುಗಿ, ಒಂದು ಎಕರೆ ಹೋಗ್ಬಿಡುತ್ತೆ. ಬೇಯಿಸಿ ನಾವು ದಪ್ಪನೆ ತಪ್ಪಕ್ಕಪ್ಪ ನಾಲ್ಕು ಸಹ ತೆಗಿಬಿಟ್ರಂತ ವಲಸೆ ಹೋಗ್ಬಿಡುತ್ತೆ. ಹ್ಞೂ, ಫುಲ್ ಗ್ಲೋ. ಹ್ಞೂ, ಫುಲ್ ಕ್ಲೋಸ್ ಆಗಿಬಿಡುತ್ತೆ. ಸಾಕು, ಈಗ ದಿನ ನಮಗೆ 1,000 ರೂಪಾಯಿ ಕೊಡ್ತಾರೆ ಅಂತಕ್ಕಾರೆ. ಹಾಂ, 1,000 ರೂಪಾಯಿ ನಿಮ್ಗೆ? 1,000 ರೂಪಾಯಿ ಕೊಡ್ತಾರೆ ಅಂತಕ್ಕಾರೆ. ಪಕ್ಕ ಅಷ್ಟೇನಾ? ಹಾಂ, ಅಷ್ಟೇ ಸಾಕಿರ. 1,000 ಕೊಡ್ತೀರಿ? 1,000 ಬೇಕು ನಿಮಗೆ ದಿನ? ಹಾಂ, 1,000 ಕುರಿ. ಹ್ಞೂ, ನಾಲ್ಕು ಈಗ ನಾಲ್ಕು ದಿನ ಆಗಿದ್ರೆ 4,000 ರೂಪಾಯಿ ಆಗತ್ರೆ. 4,000 ರೂಪಾಯಿ ಕೊಟ್ಟು ಹೀರೆ ಗೊಬ್ಬರ ಕೊಡ್ತಾರೋದಕ್ಕಿಂತ ಅಂತಂದು ಹಾಕಿ ಬೇಯಿಸಿ 2-3 ಸಾಲ ಕುಂಟ್ಯಾರಿಗೆ ಬಿತ್ತಿದ್ದಪ್ಪರ ಇದಕ್ಕೂ ಡಬಲ್ ತೆಗಿತೀವಲ್ರಿ ನಾವು. ಅಲ್ವಾ? ಹ್ಞೂ, ಅದು ಮಾಡೋದಿಲ್ಲ ಅಲ್ರಿ. ಅದು ಯೂರಿಯಾ ಗೊಬ್ಬರ ನಿಮಗಿನ್ನ ಕಾಸ್ಟ್ಲಿ ಮುಂದೆ ದೊಡ್ಡದು ಬರೀ ಐತ್ರಿ ಅದು. ಈಗ ಒಂದು ಚೀಲಕ್ಕೆ ಒಂದು ಸೀಸನಿಗೆ 300-400 ರೂಪಾಯಿ ಕೊಡ್ತಾರೆ. ಒಂದು ಸೀಸನಾಗ 300-330 ಬೇಕೇ ಬೇಕು. ಹ್ಞೂ, ಹ್ಞೂ. ಸೊ ಇದನ್ನು ಮಾಡಿದ್ರೆ ಒಳ್ಳೇದು. ಹ್ಞೂ, ಅಂದರೆ ಒಂದು 10 ಎಕರೆ ಇದ್ರೆ ಎಷ್ಟು, ಒಂದು 20 ದಿವಸ ಬೇಕಾ? ಏ, ಹೆಚ್ಚು ಹೋಗೈತೆ ರೀ. ಹಾಂ, ಒಂದು 10 ಎಕರೆ ಜಮೀನಿದ್ರೆ ಅವ್ರದ್ದು ಪೂರ್ತಿ ನಿಮ್ಮ ಕುರಿಗಳು ತರಪಿಸಿ ರೆಡಿ ಮಾಡೋಕೆ ಎಷ್ಟು ಟೈಮ್ ಬೇಕು? ಒಂದು ತಿಂಗಳಾದ್ರೆ ಸಾಕ್ರಿ. ಒಂದು ತಿಂಗಳಿಗೆ? ಹ್ಞೂ, 31 ದಿವಸ ರೀ. ಹಾಂ, ಅಲ್ಲೇ ಇರ್ತೀರಾ? ಹ್ಞೂ, ಅಲ್ಲೇ ಇರ್ಬೇಕಾದ್ರೆ ಅವ್ರು ರೊಕ್ಕ ಕೊಡ್ತಾವೆ ಇರ್ತೀವಿ ರೀ. ಹ್ಞೂ, ಈಗ ನೋಡ್ರಿ, ಮೊನ್ನೆ 2 ದಿನ ಆತ್ರಿ ಬಂದು ಅದೊಂದು 4 ಎಕರೆ ಹೋಗೈತೆ ನೋಡ್ರಿ. ಈಗ 4 ಎಕರೆ 8 ದಿನಕ್ಕೆ. ಹ್ಞೂ, ಇದು ಒಂದು 50 ಅಂದ್ರೆ ಇದೊಂದು 1-2 ಎಕರೆ ಹೋಗಿದ್ದು. ಹ್ಞೂ, ದಿನ 1,000 ಕೊಡ್ತಾರ? ಇವು ಕೊಡ್ತಾರೆ ರೀ, ಇಲ್ಲಿ ಮಗನೇ ಕೊಡಗಲ್ಲ ರೀ, ಇಲ್ಲಿ ನಮ್ಮ ಕಡೆಯವ್ರು ಕೊಡ್ತಾರೆ. ಸುಳ್ಳಾಗಿ ಕೊಡಗಲ್ಲ ಅಂತಲ್ಲ, ಇಲ್ಲಿ ಮಗನಾರ ಅಯ್ಯೋ ಹೆಚ್ಕೊಂಬ ಬರೀ ಹೊಟ್ಟೆನ ಕೊಡ್ತು ಅಂತಂತಾರೆ. ಹ್ಞೂ, ಒಂದು 2 ಸಾವಿರಕ್ಕೆ ಕೊಡ್ತಾವಂತ ನಮಗೆ ಐತಿ ಖರ್ಚು ಉಂಕೊಳಂಗೆ. ಈಗೆಲ್ಲ ಹೋಗ್ತಾ ಈಗ ಬೆಳಕಾದ್ಮೇಲೆ ಹೋಗ್ತಾ ಇವು. ಹ್ಞೂ, ಮತ್ತೆ ಮೇಕ್ ಮಾಡ್ಬಿಡ್ತಾರೆ. ಈಗ ನಮ್ಮ ಕೈಕೆ ಮಾಡೋಕ್ಕೈತಾರೆ, ತಟ್ಟಿ ಬಿಡ್ತಾರೆ, ತಟ್ಟಿ ಬಿಡ್ಕೊಂಡು ಎಲ್ಲ ಮರಿ ಪರಿ ಹಾಕ್ಯಂದು ತಪ್ಪಲಪ್ಪಲು ಹಾಕ್ಯಂದು ಊಟ ಮಾಡಿ ರೈಟ್ ಹೇಳ್ಬಿಡ್ತಾರೆ. ಬಟ್ ನಿಮ್ಗೆ ಬೆಳಕಾಗಿಲ್ವಲ್ಲ, ಈಗ ಹೆಂಗೆ ಮಾಡ್ತೀರಾ? ಆತ್ರಿ ಅಲ್ಲ, 5 ಗಂಟೆ ಒಂದು ತಾಸು ತಟ್ಟಿ ಬಿಡ್ಕೊಂಬಿಡ್ತಾರೆ ಅಷ್ಟೇ. ಅದು ತುಂಬ ಇಂಪಾರ್ಟೆಂಟ್ ಒಂದು ಕಾಲ್ ಇದೆ. ಸೊ ಕ್ಲೈಂಟ್ ಕಾಲ್ ಹೋಗಿ, ಈ ಕೆಲವು ಐ ಟಿ ಪೀಪಲ್ ಹೇಳ್ತಾ ಇರ್ತಾರೆ ಕಾಲ್ ಇದೆ ಅಂತ. ನಮಗೊಂದು ಒಳ್ಳೆ ಕಾಲ್ ಇದೆ, ಆ ಕಾಲ್ ಮುಗಿಸ್ಕೊಂಡ್ಬಿಡ್ತೀನಿ ಈಗ. ಓಕೆ, ಸೊ ದಯಮಾಡಿ ಯಾರು ಅಲ್ಲಿ ಬರಬಾರ್ದು ಆ ಕಾಲ್ಗೆ, ಈ ಕಾನ್ಫಿಡೆನ್ಷಿಯಲ್ ಕಾಲ್. ಅಲ್ಲಿ ಬಂದು ಆಮೇಲೆ ಝೂಮ್ ಗೀಮ್ ಹಾಕಿ ಲೈಟ್ ಗೀಟ್ ಹಾಕ್ಬಿಟ್ರೆ ಆಮೇಲೆ ಈಗ ಚಿತ್ರ ಬರಿದೆ ತಳ್ಳಿರಪ್ಪ ಅಲ್ಲಿ ಸಾಹೇಬ್ರೆ ಇಲ್ಲಿ ಇಲ್ಲೇ ಕುತ್ಕೊಳ್ಳತ್ತ.
ಇಲ್ಲೆಲ್ಲ ಆ ಕಡೆ ಕೆಳಗಿಳಿದ ಹೋಗ್ಬೇಕು. ಇಲ್ಲ ಚೆನ್ನಾಗಿದೆಯಲ್ಲ, ಇಲ್ಲಿ ಚೆನ್ನಾಗಿದ್ರೆ ಬೈತಾರೆ. ಇಲ್ಲ ಹಳದಲ್ಲ ಎಲ್ಲ ಮಾಡಿದ್ವಿ ನೋಡಿ, ಅಲ್ಲಿ ಕಾಣಿಸುತ್ತೆ ನೋಡಿ ನಮ್ದೆಲ್ಲ. ನಿಮ್ದೆಲ್ಲ ಅಲ್ಲೇ ಇದೆಯಾ? ಎಲ್ಲ ನಾವು ಬೆಂಕಿ ಅದು. ಅಲ್ಲ ಸರ್ ಇಲ್ಲ ಆರಾಮ ಇಲ್ಲೇ ಇದೆಯಲ್ಲ, ಅಲ್ಲೇ ಇಲ್ಲ ಇಲ್ಲ ಸ್ವಲ್ಪ ನೀರು ಕುಳಿತು ಚಲೋ ಬಿಡುತ್ತೆ. ಆಮೇಲೆ ನೀರಿಲ್ಲ ಅಂತ ಗೊತ್ತಲ್ಲ ನಿಮ್ಗೆ. ಕಲ್ಲಿದೆಯಲ್ಲ, ಎಲೆ ಕಲ್ಲಿದೆ, ಎಲೆ ಇದೆ. ಸದ್ಯ ಚಿಕ್ಕದ ಆಚೆ ಕೈ ತುಡಿದ್ವಿ ನಾವು ಇಷ್ಟೊತ್ತಿಗೆ ಫೋನ್ ಮಾಡ್ತಾ ಇದ್ರಿ. ಇಲ್ಲ ರೀ ಸರ್, ನೀವು ಸರ್ ತಿರ್ಸೆ ಬಂದು ಹೇಳ್ತೀರ ಮಾಡೋದು ತಿರ್ಸೆ ಅಂದ್ರೆ ಮುಂಚೆ ಏನು ಮಾಡಂಗಿ ಕಡೆ ಏನಿಲ್ಲ ಏನಿಲ್ಲ ಇಲ್ಲಿಯ ಮರಲ್ ಸರ್ ರೀ ಏನು ಬರಂಗಿ. ಓಕೆ ಗ್ರೈಸ್, ಐ ರೀಚ್ ದ ಡೆಸ್ಟಿನೇಷನ್ ಮೀಟಿಂಗ್ ಪಾಯಿಂಟ್ ಬಂದೆ ನಾನು, ನೀವೆಲ್ಲ ದಯವಿಟ್ಟು ವಾಪಸ್ ಹೋಗಿ. ಫುಲ್ ರೆಡಿ ಬಾಯ್. ಅಲ್ಲ ಕಲೀರಿ ಒಂದ್ ಸ್ವಲ್ಪ ಪ್ಯಾಂಟ್ ಗಿಂಟ್ ಕಳೀರಿ ಸರ್, ಅಲ್ಲಿವರೆಗೆ ಇರ್ತೀವಿ. ಅಲ್ಲಿವರೆಗೆ ಇರ್ತೀರೇನು? ನೋಡಿ ಸ್ನೇಹಿತರೆ ಇಲ್ಲಿ ಬರ್ತಾ ಇದಾರಲ್ಲ, ಇಲ್ಲಿ ನೋಡಿ ಬೆಳಗಿನ ಮಹತ್ ಕಾರ್ಯವನ್ನು ಸಾಧಿಸಿ ಬರ್ತಿರುವ ಕಳೆ ಕಾಣ್ತಾ ಇದೆಯಲ್ಲ. ಏನ್ ಸರ್ ಏನ್ ಸಾಧಿಸಿದ್ರಿ? ಫುಲ್ ಕ್ಲಿಯರ್ ಫುಲ್ ಎಂಜಾಯ್ ಮಾಡ್ತಾರ ಅವ್ರ ಲೈಫ್ನ. ನಿಮ್ಗೆ ಟಾಯ್ಲೆಟ್ ಅನ್ನ ಇಲ್ಲ? ಇಲ್ಲ ಸರ್. ಬೈಲೆ ಟಾಯ್ಲೆಟ್ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಇಲ್ಲಿ ಮನ್ಮಟ ಆಗ್ಬಿಡತ್ತೆ. ತಾಯಿ ಜನನ ದೇವ ತಂದೆ ಜನನ ದೇವ ತಂದೆ ಬೀರಪ್ಪನ ಪಾದವು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.